ಇದೀರ ಸುವರ್ಣ ಸೋನು. ನನಗೆ ಎರಡು ಮೂರು ದಿವಸದಿಂದ ಯಾವ್ದಾದ್ರೂ ಕಾಲ್ಸ್ ಬಂದಿತ್ತಾ? ಇಲ್ಲಪ್ಪ, ನಂಗ್ಯಾ ಕಾಲ್ಸ್ ಬಂದಿಲ್ಲ. ಬಂದಿದ್ರು ಆಫೀಸ್ ಇಂದ ಬಂದಿರಬಹುದು, ಅದು ವರ್ಕ್ ರಿಲೇಟೆಡ್. ನಾನ್ ಕೇಳ್ತಿರೋದು ನನ್ನ ಮೊಬೈಲ್ಗೆ ಅಂತ ಹೇಳ್ ಸೋನು. ನನಗೆ ಯಾವ್ದಾದ್ರೂ ಕಾಲ್ಸ್ ಬಂದಿತ್ತಾ? ನೀನ್ ಗಮನಿಸಿದ್ಯಾ? ಪ್ಲೀಸ್ ಹೇಳು. ಹೌದು, ಆ ನಿನ್ ಮುದ್ದಿನ ಮಡದಿ ಮಧು ಮತ್ತೆ ಆ ಶಿವಪಲ್ಲಕ್ಕಿ ಉಮಾ ಇಬ್ರು ಕಾಲ್ ಮಾಡಿದ್ರು. ಯಾಕೆ ನನ್ನಿಂದ ಇದನ್ನೆಲ್ಲ ಅವಾಯ್ಡ್ ಮಾಡಿದೆ? ಏನಿತ್ತು ಅಂತ ಕಾರಣ ಅಲ್ಲ, ನನ್ನ ಮೊಬೈಲ್ಗೆ ಬರೋ ಕಾಲ್ಸ್ನ ನನ್ನಿಂದ ಮುಚ್ಚಿಡೋ ಅಂತ ಪ್ರಾಬ್ಲಮ್ ಆದ್ರೂ ಏನಿತ್ತು? ಪ್ರಾಬ್ಲಮ್ ಅಲ್ಲ ಕೃಷ್ಣ, ಪ್ರಯಾರಿಟಿ. ನೀ ನನಗೆ ಬೇಡದವ್ರ ಜೊತೆ ಮಾತಾಡೋದು ನಂಗೆ ಇಷ್ಟ ಆಗಲ್ಲ. ನನ್ನ ಪ್ರಪಂಚದಲ್ಲಿ ನಾನು ನೀನು ಇಬ್ರೇ ಇರಬೇಕು. ನಮ್ಮಿಬ್ರು ಮಧ್ಯ ಒಂದು ನಡ್ಪಿಳೆ ಕೂಡ ಸುಳಿಬಾರ್ದು ಕೃಷ್ಣ, ಅಷ್ಟೇ. ಸರಿ, ನಮ್ಮಿಬ್ರು ಮಧ್ಯೆ ನಾವಿಬ್ರೆ ಅಲ್ಲದೆ ಮತ್ತಾರು ಇಲ್ಲ. ಆದ್ರೂ ಯಾಕೆ ಈ ತರ ಟ್ವಿಸ್ಟ್ ಟರ್ನ್ ಎಲ್ಲ ಕೊಡ್ತೀಯ ನೀನು? ಎಲ್ಲ ನಿನ್ ಆಸೆ ಅಂತ ನಡೀತಿದೆ ಅಲ್ವಾ? ಎಲ್ಲ ನೀನ್ ಅನ್ಕೊಂಡಂಗೆ ಮಾಡ್ತಿದೀನಲ್ವಾ? ಏನು ನಿನ್ ಅರ್ಧಾಂಗಿ ಕಾಲ್ ಮಾಡಿದ್ಲ? ಮೆತ್ತಗಿನ ಧ್ವನಿಲಿ ಫಿಟ್ಟಿಂಗ್ ಇಟ್ಲ? ಓ, ಸಾಹೇಬ್ರಿಗೆ ಹೆಂಡತಿ ಮಾತಿಂದ ಕನಿಕರ ಬಂದು ಪ್ರೀತಿ ಉಕ್ಕಿ ಹರಿತಾ ಇದೆ, ಅವಳ ಮಾತು ಕೇಳಿಸ್ಕೊಂಡು ಇಲ್ಲಿಗೆ ಯಾಕೆ ಬಂದೆ? ಜೊಲ್ ತುರ್ಸ್ಕೊಂಡು ಅಲ್ಲಿಗೆ ಹೋಗ್ಬೇಕಿತ್ತು. ಸರ್ವ ಸೇವೆನೂ ಆಗಿರೋದು. ಸೋನು ಪ್ಲೀಸ್ ಸ್ಟಾಪ್ ಇಟ್. ಸುಮ್ನೆ ಏನೇನೋ ಮಾತಾಡಿ ನೀನ್ ಮಾಡಿದ್ದೆ ಸರಿ ಅಂತ ಸಮರ್ಥನೆ ಮಾಡ್ಕೋಬೇಡ. ನನ್ನ ಕಷ್ಟ ನಿನ್ಗೆಲ್ಲ ಅರ್ಥ ಆಗ್ಬೇಕು. ಆಗಿದ್ದಿದ್ರೆ ಹೀಗ್ ಮಾಡ್ತಿರ್ಲಿಲ್ಲ ನೀನು. ಲುಕ್ ಕ್ರಿಶ್, ನೀನು ಪದೇ ಪದೇ ಕಷ್ಟ ಕಷ್ಟ ಅಂತ ಮಾತಾಡ್ಬೇಡ. ಅಲ್ಲ ಸೋನು, ನೀನ್ ಮಾಡಿದ ಕೆಲ್ಸಕ್ಕೆ ನಾನು ನನ್ನ ಹೆಂಡತಿ ಹತ್ರ ಮಾತಾಡಿಲ್ಲ, ಇನ್ನು ನಾನು ಫಾರಿನ್ ಹೋಗಿಲ್ಲ ಅಂತ ನಮ್ಮಪ್ಪಂಗೆ ಏನಾದ್ರೂ ತಲೆ ಕೆಟ್ಟು ಅವ್ರಿಲ್ಲಿ ಬಂದು ಜಾಂಡ ಊರಿದ್ರೆ, ಜೊತೆಗೆ ಆ ಮಧುನು ಕರ್ಕೊಂಡು ಬಂದು ಇಲ್ಲೇ ಕೂತ್ರೆ ನೀನ್ ಏನ್ ಮಾಡ್ತೀಯ ಹೇಳೋ? ನಾನು ನೀನು ಮಾಡಿದ ಎಲ್ಲ ಪ್ಲಾನು ಹೊಳೆಯಲ್ಲಿ ಹೋಮ ಮಾಡ್ದಾಗ ಆಗತ್ತೆ. ಯೋಚನೆ ಮಾಡು. ಕಾವ್ಯ, ಏನು ನೀನ್ ಇಲ್ಲಿ? ಪಾರ್ಲರ್ ಚೆನ್ನಾಗಿ ನಡೀತಿದ್ಯಾ? ಇಲ್ಲಿ ಲಾಯರ್ ವೆಂಕಟೇಶಪ್ಪ ನೋಡ್ತೇನೆ. ಇಲ್ಲ ಅಕ್ಕ. ಹೌದಾ? ಅಗೋ ಅಲ್ಲಿ ಬರ್ತಿದ್ದಾರೆ ನೋಡಿ. ಬರ್ತೀನಿ ಕಣೆ. ನಾನು ಕೊಪ್ಪಕ್ಕೆ ಬಂದಾಗ ಐಬ್ರೋ ಮಾಡು. ವೆಂಕಟೇಶಣ್ಣ, ವೆಂಕಟೇಶಣ್ಣ. ಏನು ಉಮ್ಮಕ್ಕ ಈ ಕಡೆ ಓಡ್ಕೊಂಡ್ ಬರ್ತಾ ಇದ್ದೀರಲ್ಲ? ನಿಮ್ಮ ಹತ್ರ ಮಾತಾಡ್ಬೇಕು ಅಂತಾನೆ ಬಂದೆ. ಸ್ವಲ್ಪ ತಡ ಆಗಿದ್ರು, ನೀವು ಹೊಸತ್ಕೊಂಡು ಹೋಗ್ಬಿಡ್ತಿದ್ರಲ್ಲ ಅದಕ್ಕೆ. ಹ್ಮ್, ಕೇಳಿ, ನನಗೆ ಕಾನೂನು ಬಗ್ಗೆ ಮಾತ್ರ ಗೊತ್ತಿರೋದು. ಅಯ್ಯೋ, ನಾನು ಅದನ್ನೇ ಕೇಳಕ್ ಬಂದಿದ್ದು. ಹಾ, ಅದೇನು ಅಂತ ಕೇಳಿ ಉಮ್ಮಕ್ಕ. ಈಗ ಕಾನೂನಿನ ಪ್ರಕಾರ ಒಂದು ಹುಡುಗ ಒಂದು ಹುಡುಗಿ ಯಾವಾಗ್ಲೂ ಜೊತೆಗೇ ಇರಬೇಕು ಅಂದ್ರೆ ಏನ್ ಮಾಡ್ಬೇಕು? ಮದುವೆ ಆಗ್ಬೇಕು. ಅದನ್ನೆಲ್ಲ ನಾನು ಕೇಳ್ತಿರೋದು. ಈಗ ಮದುವೆ ಆಗಿರೋ ಹುಡುಗನ್ನ ಯಾಮಾರಿಸಿ ಮದುವೆ ಮಾಡ್ಕೊಂಡ್ರೆ ಮೊದಲನೇ ಹೆಂಡತಿಗೆ ಗಂಡನ ಮೇಲೆ ಅಧಿಕಾರ ಇರುತ್ತಾ? ಯಾಕುಮ್ಮಕ್ಕ, ನೀವ್ ಯಾಕೆ ಹಿಂಗ್ ಕೇಳ್ತಿದ್ದೀರಾ? ಶಂಕರಣ್ಣ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ತಿದ್ದಾರಾ? ಅಂತದೇನು ಆಗಿಲ್ಲ ವೆಂಕಟೇಶಣ್ಣ. ನನ್ ಗಂಡಂಗೆ ಎಲ್ಲಿ ಬರ್ಬೇಕು ಆ ಧೈರ್ಯ? ಮತ್ತೆ ಹೀಗೆ ನಮ್ಮ ದೂರದ ಸಂಬಂಧಗಳಲ್ಲಿ ಈ ತರ ಒಂದು ಪ್ರಕರಣ ಆಗಿತ್ತು. ಹೆಂಡತಿನ ಮನೆಯಿಂದ ಹೊರಗೆ ಕಳಿಸಿ ಸೌತಿನ ಮನೆ ಒಳಗೆ ಕರ್ಕೊಂಬಂದು ಇಟ್ಕೊಂಡಿದ್ದಾರೆ. ನಾವೇನಾದ್ರೂ ಪ್ರಶ್ನೆ ಮಾಡಕ್ ಹೋದ್ರೆ ನಾವು ಕಾನೂನಿನ ಪ್ರಕಾರ ಭದ್ರ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಓಹೋ, ಆಗೋ ವಿಷಯ. ಕೆಲವೊಂದ್ಸಲ ನಾವು ಮದುವೆ ಮಾಡ್ಕೊಳ್ತೀವಿ, ಕಾನೂನು ಪ್ರಕಾರ ರಿಜಿಸ್ಟರ್ ಮಾಡಿಸಿರಲ್ಲ, ಆಗ ಇಂಥ ಸಮಸ್ಯೆ ಎದುರಾಗತ್ತೆ. ಈ ಜನನ ಮರಣ ಪ್ರಮಾಣ ಪತ್ರ ಹೇಗಿರುತ್ತೋ ಹಾಗೆ ಮದುವೆಗೂ ರಿಜಿಸ್ಟರ್ ಮಾಡಿಸಿರ್ಬೇಕು. ಹಾಗೆ ಮಾಡಿದ್ರೆ ಇಂಥ ಪ್ರಾಬ್ಲಮ್ ಬರಲ್ಲ ನೋಡಿ. ಅಂದ್ರೆ ಈಗ ಮದುವೆ ರಿಜಿಸ್ಟರ್ ಆಗಿಲ್ಲ ಅನ್ಕೊಳ್ಳಿ, ಮತ್ತೊಬ್ಳು ಬಂದು ಅವನ ಜೊತೆ ಸಂಸಾರ ಮಾಡ್ತಾ ಇದ್ರೆ
ಅಕಸ್ಮಾತ್ ಅವರೋಗಿ ರಿಜಿಸ್ಟರ್ ಮಾಡಿಸ್ಬಿಟ್ರೆ ಕಾನೂನು ಪ್ರಕಾರ ಆಮೇಲೆ ಬಂದು ಸಂಸಾರ ಶುರು ಮಾಡಿದವಳೆ ನಿಜವಾದ ಹೆಂಡತಿ ಆಗ್ಬಿಡ್ತಾಳೆ.